ಹಾಯ್ ನಮಸ್ಕಾರ ಎಲ್ರಿಗೂ ಓಪಿಗ ಸೆಡೂಯಿಂಗ್ ಗುಡ್ ನಾನು ಚಿದಾನಂದ್ ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಔ ಟು ಡ್ರಾ ವುಮೆನ್ ಫೇಸ್ ಅನ್ನೋದನ್ನ ಹೇಳ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಒಂದು ಔ ಟು ಡ್ರಾ ವುಮೆನ್ ಫೇಸ್ ಡ್ರಾಯಿಂಗ್ ಮಾಡಿದೆ ಅಂತ ಹೇಳ್ಕೊಟ್ಟಿದ್ದೆ, ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಜೊತೆಗೆ ಆ ಒಂದು ವಿಡಿಯೋ ನೋಡಿ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಏನಂದರೆ ಇನ್ನೊಂದು ವಿಡಿಯೋ ಔ ಟು ಡ್ರಾ ವುಮೆನ್ ಫೇಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಅಂತ. ಸೊ ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮೆನ್ ಫೇಸ್ ಮತ್ತು ವುಮೆನ್ ಫೇಸ್ ಡ್ರಾ ಮಾಡೋದಕ್ಕೆ ತುಂಬ ಏನು ಡಿಫ್ರೆನ್ಸ್ ಇರೋದಿಲ್ಲ, ಡ್ರಾಯಿಂಗ್ ಮಾಡುವಂಥ ಮೆಥಡ್ ಎಲ್ಲ ಸೇಮ್ ಇರುತ್ತೆ, ಬಟ್ ಕೆಲವೊಂದು ಪಾರ್ಟ್ಸ್ಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟು ಗಮನದಲ್ಲಿ ಇಟ್ಕೊಂಡು ಡ್ರಾ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಹೇಗೆ ಮೆನ್ ಡ್ರಾಯಿಂಗ್ ಮಾಡಬೇಕಾದ್ರೆ ಫೇಸ್, ಬಿಯರ್ಡ್ ಆ್ಯಂಡ್ ಮೊಸ್ಟಾಚ್ ಈ ಒಂದು ಪಾರ್ಟ್ಸ್ಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟು ಗಮನ ಇಟ್ಟು ನಾವು ಮಾಡಿದ್ವಿ. ಅದೇ ಥರನೇ ವುಮೆನ್ ಪೋರ್ಟ್ರೇಟ್ ಮಾಡಬೇಕಾದ್ರೆ ಐಸ್ ಆ್ಯಂಡ್ ಐಬ್ರೋಸ್, ಏರ್ಸ್, ಲಿಪ್ಸ್ ಈ ಒಂದು ಪಾರ್ಟ್ಗಳಿಗೆ, ಸ್ಕಿನ್ ಟೆಕ್ಸ್ಚರ್ ಈ ಒಂದು ಪಾರ್ಟ್ಸ್ಗಳಿಗೆಲ್ಲ ಇಂಪಾರ್ಟೆನ್ಸ್ ಕೊಟ್ಟು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಅದೇಗೆ ಅಂತ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ, ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಜೊತೆಗೆ ಈ ಒಂದು ವಿಡಿಯೋನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಬ್ಯಾಕ್ ಟು ಬ್ಯಾಕ್, ಒನ್ ಡೇ ಒನ್ ವಿಡಿಯೋ ಆ ಥರ. ಜೊತೆಗೆ ನನ್ನ ಹಳೆ ವಿಡಿಯೋಸ್ ಏನು ಪ್ರೀವಿಯಸ್ ವಿಡಿಯೋಸ್ ತುಂಬ ಯೂಸ್ಫುಲ್ ಆಗುತ್ತೆ, ಬೇಜಾನ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಪೆನ್ಸಿಲ್ ಶಾರ್ಪ್ ಮಾಡೋದು ಹೇಗೆ, ನಾನು ಯೂಸ್ ಮಾಡುವಂಥ ಆರ್ಟ್ ಮೆಟೀರಿಯಲ್ಸ್, ಗ್ರಿಡ್ ಮೆಥಡ್ ಅಂದ್ರೆ ಏನು, ಗ್ರಿಡ್ ಮೆಥಡ್ ಯೂಸ್ ಮಾಡಿ ಔಟ್ಲೈನ್ ಹಾಕೋದು ಹೇಗೆ, ಜೊತೆಗೆ ಮೆನ್ ಪೋರ್ಟ್ರೇಟ್ ಮಾಡೋದು ಹೇಗೆ, ಡ್ರಾಯಿಂಗ್ ಮಾಡೋದಕ್ಕೆ ಯಾವ ಥರ ಫೋಟೋನ ಚೂಸ್ ಮಾಡಬೇಕು, ಆ್ಯಂಡ್ ಪೆನ್ಸಿಲ್ಸ್ ಗ್ರೇಡ್ ಅಂದ್ರೇನು, ಯಾವ ಎಷ್ಟು ಥರ ಪೆನ್ಸಿಲ್ಸ್ ಇದೆ, ಈ ಥರ ಒಂದು ವೆರಿ ಯೂಸ್ಫುಲ್ ವಿಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ ಈ ಒಂದು ವಿಡಿಯೋ ಜೊತೆಗೆ, ತುಂಬ ಹೆಲ್ಪ್ ಆಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದಡ, ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಸಿದ್ಧಾರ್ಥ್ ಅಂತ, ಅದು ಕೂಡ ಫಾಲೋ ಮಾಡೋದು ಮರಿಬೇಡಿ. ಸೊ ಬನ್ನಿ ಶುರು ಮಾಡೋಣ. ಓಕೆ, ಫಸ್ಟ್ ಸ್ಟೆಪ್ ಬಂದು ಔಟ್ಲೈನ್ ಹಾಕೋಬೇಕು. ಸೊ ಔಟ್ಲೈನ ನಾನು ಗ್ರಿಡ್ ಮೆಥಡ್ ಯೂಸ್ ಮಾಡಿ ಡ್ರಾ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಗ್ರಿಡ್ ಮೆಥಡ್ ಬಗ್ಗೆ ಗೊತ್ತಿಲ್ಲ ಅಂದರೆ ಅದೇ ಯೂಸ್ ಮಾಡೋದು, ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೆಪ್ತ್ ಇನ್ಫಾರ್ಮೇಷನ್ ವಿಡಿಯೋ ನಾನು ಒಂದು ಪ್ರೀವಿಯಸ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಅದೇ ಇಲ್ಲಿ ಡಿಸ್ಪ್ಲೇ ಆಗ್ತಿದ್ದಿಲ್ಲ ಈ ಒಂದು ಲಿಂಕ್, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಬೋದು, ಅಥವಾ ಅದೇ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ನೀವು. ಸೊ ಇನ್ ಡೆಪ್ತ್ ನಿಮ್ಗೆ ಏನಾದರೂ ಗ್ರಿಡ್ ಮೆಥಡ್ ಯೂಸ್ ಮಾಡಿ ಔಟ್ಲೈನ್ ಹೇಗೆ ಡ್ರಾ ಮಾಡೋದು ಅನ್ನೋದ್ರ ಬಗ್ಗೆ ಸೊ ಕಂಪ್ಲೀಟ್ಲಿ ವಿಡಿಯೋ ಅಲ್ಲಿದೆ, ನೋಡ್ಬೋದು. ಸೊ ಆ ಒಂದು ವಿಡಿಯೋ ಕೂಡ ನೋಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಓಕೆ, ಶುರು ಮಾಡ್ತಾ ಬರೋಣ. ಗ್ರಿಡ್ ಮೆಥಡ್ ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ನಮಗೆ ಬೇಕಿರುವಂಥ ಒಂದು ಫೋಟೋನ ಡಿವೈಡ್ ಮಾಡ್ಕೋಬೇಕಾಗುತ್ತೆ ಬಾಕ್ಸ್ ಬಾಕ್ಸ್ ಆಗಿ. ಸೊ ಯೂಸಿಂಗ್ ಒಂದು ಬೇರೆ ಬೇರೆ ಆ್ಯಪ್ಸ್ ಇದ್ದಾವೆ, ಅಥವಾ ನೀವೇನೋ ಪ್ರಿಂಟೌಟ್ ತೊಗೊಂಡು ಒಂದು ಲೈನ್ಸ್ ಹಾಕೋಬೋದು ಇದೇ ಥರನೇ ಮ್ಯಾನ್ಯುವಲ್ ಆಗಿ, ಅಥವಾ ಆ್ಯಪ್ಸ್ಗಳು ಕೂಡ ಇದ್ದಾವೆ ಆಟೋಮೆಟಿಕ್ ಆಗಿ ಹೇಗೆ ಮಾಡೋದು ಅಂತ. ಸೊ ಆ ಥರ ಡಿವೈಡ್ ಮಾಡಿ ಅದೇ ಥರ ಬಾಕ್ಸ್ಗಳನ್ನ ನಮ್ಮ ಡ್ರಾಯಿಂಗ್ ಶೀಟ್ನಲ್ಲೂ ಕೂಡ ಹಾಕಿ ಪ್ರತಿಯೊಂದು ಬಾಕ್ಸಲ್ಲಿರುವಂಥ ಆ ಒಂದು ಲೈನ್ಸ್, ಆ ಒಂದು ಔಟ್ಲೈನ್ಸ್ ಏನಿದೆ ಅದನ್ನು ಶಿಫ್ಟ್ ಮಾಡ್ತಾ ಬರೋದೇ ಒಂದು ಗ್ರಿಡ್ ಮೆಥಡ್ ಅಂತಾರೆ. ಇದೊಂದು ಬೇಸಿಕ್ ಡ್ರಾ ಮಾಡೋ, ಔಟ್ಲೈನ್ ಡ್ರಾ ಮಾಡುವಂಥ ಟೆಕ್ನಿಕ್ಕು, ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆ ಆ ಒಂದು ವಿಡಿಯೋ ಕೂಡ ನೋಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ, ಅದನ್ನು ಕೂಡ ನೋಡಿ. ಸೊ ಇದೊಂದೇ ವಿಡಿಯೋ ಅಲ್ಲ, ಇನ್ನೂ ಬೇರೆ ಬೇರೆ ಥಿಂಗ್ಸ್, ಬೇರೆ ಬೇರೆ ಟೆಕ್ನಿಕ್ಸ್ಗಳನ್ನ ಬೇರೆ ಬೇರೆ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ, ಅದನ್ನು ಕೂಡ ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಡ್ರಾಯಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋದಕ್ಕೆ. ತುಂಬಾ ಟಿಪ್ಸ್ಗಳು ಇದ್ದಾವೆ, ಸೊ ವೇರಿಯಸ್ ಟೆಕ್ನಿಕ್ಸ್ನೆಲ್ಲ ಹೇಳ್ಕೊಟ್ಟಿದ್ದೀನಿ, ಸೊ ಅದು ಕೂಡ ನೋಡಿ. ನಮಗೊಂದು ಬೇಸಿಕ್ ಔಟ್ಲೈನ್ ಏನೇನು ಬೇಕೋ ಅದನ್ನು ಕಂಪ್ಲೀಟಾಗಿ ಫಸ್ಟ್ ಸ್ಟೆಪ್ ಹಾಕೊಂಬಿಡೋಣ. ಸೊ ಶೇಡಿಂಗ್ಸ್ ಆಮೇಲೆ ತಲೆ ಕೆಡಿಸ್ಕೊಳೋಣ, ಶೇಡಿಂಗ್ಸ್ನ ಹೇಗೆ ಮಾಡೋದು ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಬರ್ತೀನಿ ಪ್ರತಿಯೊಂದು ಪಾರ್ಟ್ಸ್ಗಳು ಕೂಡ. ಸೊ ಅದಕ್ಕಿಂತ ಮುಂಚೆ ನಮಗೆ ಬೇಸಿಕ್ ಒಂದು ಔಟ್ಲೈನ್ ಸ್ಟಾರ್ಟಿಂಗ್ ಪರ್ಫೆಕ್ಟ್ ಆಗಿರಬೇಕು, ಅದಾದಮೇಲೆ ನಾವು ಏನೇ ಆಟ ಆಡಿದ್ರು ಕೂಡ ಚೆನ್ನಾಗಿರುತ್ತೆ. ಓಕೆ, ನಾ ಈಗ ಔಟ್ಲೈನ್ನ ಹಾಕ್ತಾ ಬರ್ತೀನಿ. ಆಲ್ಮೋಸ್ಟ್ ಫೇಸ್ದು ಔಟ್ಲೈನ್ ಕಂಪ್ಲೀಟ್ ಆಗಿದೆ, ಜಸ್ಟ್ ಇನ್ನರ್ ಪಾರ್ಟ್ಸ್ ಮಾತ್ರ ಬಾಕಿ ಇದೆ. ಸೊ ಅದೇ ಥರನೇ ಇನ್ನರ್ ಪಾರ್ಟ್ಸ್ಗಳನ್ನ ಕೂಡ ಡ್ರಾ ಮಾಡ್ತಾ ಬರ್ತೇನೆ. ಐ ಪಾರ್ಟ್ ಕೂಡ ಔಟ್ಲೈನ್ ಹಾಕೊತಾ ಇದ್ದೀನಿ. ಐ ಪಾರ್ಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ, ತುಂಬ ಕೇರ್ಫುಲ್ಲಾಗಿ ಸಮಾಧಾನವಾಗಿ ಡ್ರಾ ಮಾಡ್ತಾ ಬನ್ನಿ. ಬಿಕಾಸ್ ನಮ್ಮ ಫೇಸ್ದು ಎಕ್ಸ್ಪ್ರೆಷನ್ ಆಲ್ಮೋಸ್ಟ್ ಐಸ್ ಮತ್ತು ಲಿಪ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ಐಸ್ನ ಏನಿದೆ ಕಣ್ಣು ಇನ್ನರ್ ಪಾರ್ಟ್ ಆಗಿರ್ಬೋದು, ಅಥವಾ ಐ ಲ್ಯಾಶಸ್, ಐಬ್ರೋಸ್, ಈ ಒಂದು ಥಿಂಗ್ಸ್ ಎಕ್ಸ್ಪ್ರೆಷನ್ಸ್ನೆಲ್ಲ ಡಿಫೈನ್ ಮಾಡುತ್ತೆ. ಸೊ ಈ ಒಂದು ಥಿಂಗ್ಸ್ನ ಕೇರ್ಫುಲ್ಲಾಗಿ ಡ್ರಾ ಮಾಡ್ತಾ ಬರಬೇಕಾಗುತ್ತೆ. ಮೆನ್ ಫೇಸ್ ಆಗಿರ್ಬೋದು ಅಥವಾ ವುಮೆನ್ ಫೇಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ಒಂದು ಐಸ್ ಮತ್ತು ಲಿಪ್ಸ್ ಈ ಒಂದು ಥಿಂಗ್ಸ್ ಮ್ಯಾಟ್ರ್ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ಮಾಡಬೇಕಾಗ್ತಾ ಬರುತ್ತೆ. ನಾವೇನಾದರೂ ಮೆನ್ ಪೋರ್ಟ್ರೇಟ್ ಡ್ರಾ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆನ್ಸ್ನ ಏನು ಬಿಯರ್ಡ್ ಮತ್ತು ಮೊಸ್ಟಾಚ್ಗೆ ಕೊಡ್ತೀವಿ. ಅದೇ ಥರನೇ ಇಲ್ಲೂ ಕೂಡ ವಿಮೆನ್ ಫೇಸ್ ಮಾಡಬೇಕಾದ್ರೆ ಲಿಪ್ಸ್ ಆ್ಯಂಡ್ ಐಸ್ ಆ್ಯಂಡ್ ಐಬ್ರೋಸ್ ಈ ಒಂದು ಥಿಂಗ್ಸ್ ಮೇಲೆ ಗಮನ ಕೊಟ್ಟು ಕೇರ್ಫುಲ್ಲಾಗಿ ಇಂಪಾರ್ಟೆನ್ಸ್ ಕೊಟ್ಟು ಮಾಡಬೇಕಾಗುತ್ತೆ. ಓಕೆ, ಲಿಪ್ಸ್ನು ಕೂಡ ಅದೇ ಥರ ಅಪ್ಪರ್ ಲಿಪ್ ಆ್ಯಂಡ್ ಲೋವರ್ ಲಿಪ್ ಇದೆರಡೂ ಕೂಡ ಔಟ್ಲೈನ್ ಹಾಕೊಂಡಿದ್ದೀನಿ. ಸೇಮ್ ವೇ ಈ ಒಂದು ಟೀತ್ ಮಾಡಬೇಕಾದ್ರೂ ಕೂಡ ಕೇರ್ಫುಲ್ಲಾಗಿ ಒಂದು ಥಿನ್ ಲೈನ್ಸಿಂದ ಟೀತ್ನ ಡ್ರಾ ಮಾಡ್ತಾ ಬರಬೇಕಾಗುತ್ತೆ. ಟೀತ್ ಪಾರ್ಟ್ ಯಾವಾಗಲೂ ಕೂಡ ಥಿನ್ ಲೈನ್ಸ್ ಯೂಸ್ ಮಾಡಿ, ಥಿಕ್ ಲೈನ್ಸ್ ಯೂಸ್ ಮಾಡಬಾರ್ದು. ಓಕೆ, ನೀವು ಗಮನಿಸ್ತಿರ್ಬೋದು ಹೇಗೆ ನಾನು ಒಂದು ಟೀತ್ನ ಕಂಪ್ಲೀಟ್ಲಿ ಡಿವೈಡ್ ಮಾಡಿದ್ದೀನಿ ಅಂತ.
ಓಕೆ, ನಮಗೆ ಬೇಕಿರುವಂಥ ಆಲ್ಮೋಸ್ಟ್ ಫುಲ್ಲಿ ಒಂದು ಔಟ್ಲೈನ್ ರೆಡಿ ಆಗಿದೆ. ನೀವು ಇನ್ನೊಂದು ಗಮನಿಸ್ತಿರ್ಬೋದು, ಏರ್ಸ್ ಪಾರ್ಟ್ಸಿಗೆ ಬಂದಾಗ ನಾವೊಂದು ಸ್ಮಾಲ್ ಸ್ಮಾಲ್ ಲೈನ್ಸ್ ಹಾಕ್ಕೊಂಡಿದ್ದೀನಿ. ಅದು ಮುಂಚೆನೇ ನಮಗೆ ಹೇಗೆ ಆ ಒಂದು ಏರ್ಸ್ ಕರ್ವ್ ಆಗಿದೆ, ಯಾವ ಡೈರೆಕ್ಷನಲ್ಲಿ ಏರ್ಸ್ ಹೋಗಿದೆ, ಅದೊಂದು ನಮಗೆ ಬೇಸಿಕ್ ಔಟ್ಲೈನ್ ಬೇಕಾಗುತ್ತೆ ಮುಂದೆ ಡ್ರಾ ಮಾಡೋದಕ್ಕೆ. ಸೊ ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಹೇಗೆ ಶೇಡಿಂಗ್ ಮಾಡ್ತಾ ಬರೋದು ಏರ್ಸ್ನ ಅಂತ. ನಿಮಗೆ ಬೇಕಿದ್ರೆ ಆ ಒಂದು ಗ್ರಿಡ್ ಲೈನ್ಸ್ನ ಎರೇಸ್ ಮಾಡ್ಬೋದು ಅಥವಾ ಹಾಗೆ ಬಿಟ್ಟರೂ ಬಿಡ್ಬೋದು. ಸೊ ಈಗ ನಾವು ಏರ್ ಪಾರ್ಟ್ಸ್ಗೆ ಬರೋ ಮೊದಲಿಗೆ ಒಂದು 5B ಯೂಸ್ ಮಾಡಿ ಬೇಸ್ ಲೇಯರ್ ಕೊಡ್ತಾ ಬರ್ತೀನಿ. ಅದ್ರ ಮೇಲ್ಗಡೆ ಒಂದು 8B ಪೆನ್ಸಿಲ್ ಯೂಸ್ ಮಾಡಿ ನೆಕ್ಸ್ಟ್ ಒಂದು ಫೈನಲ್ ಲೇಯರ್ನ ಕೊಡ್ತಾ ಬರ್ತೇನೆ. ಓಕೆ, 5B ಶೇಡಿಂಗ್ ನೀವು ನೋಡ್ತಿರ್ಬೋದು ಹೇಗೆ ನಾನು ಸ್ಟ್ರೋಕ್ಸ್ನ ಕೊಡ್ತಾ ಇದ್ದೀನಿ ಅಂತ. ಸೊ ಅದೇ ರೀಸನ್ಗೆ ನಾನು ನನ್ನ ಪ್ರೀವಿಯಸ್ ಸ್ಟೆಪ್ಲಿ ನಾನು ಒಂದು ಬೇಸಿಕ್ ಔಟ್ಲೈನ್ಸ್ನ ಏರ್ಸ್ ಯಾವ ಡೈರೆಕ್ಷನಲ್ಲಿ ಹೋಗಿದೆ ಅಂತ ಒಂದು ಸ್ಟ್ರೋಕ್ಸ್ ಹಾಕ್ಕೊಂಡಿರ್ತೀನಿ. ಸೊ ಅದ್ರ ಮೇಲ್ಗಡೆ ಸೇಮ್ ಡೈರೆಕ್ಷನಲ್ಲಿ 5B ಯೂಸ್ ಮಾಡಿ ಸ್ಟ್ರೋಕ್ಸ್ ಹಾಕ್ತಾ ಬರ್ತೀನಿ. ನೀವು ಗಮನಿಸ್ತಿರ್ಬೋದು ನಾನು ಕಂಪ್ಲೀಟ್ಲಿ ಫಿಲ್ ಮಾಡ್ತಿಲ್ಲ, ಜಸ್ಟ್ ಒಂದು ಸ್ಟ್ರೋಕ್ಸ್ನ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಕೂಡ ಫಿಲ್ ಮಾಡಿಬಿಡಿ, ಇದೇ ಥರನೇ ಸ್ಟ್ರೋಕ್ಸ್ನ ಡ್ರಾ ಮಾಡ್ತಾ ಬರಬೇಕಾಗುತ್ತೆ. ಯಾವ ಡೈರೆಕ್ಷನಲ್ಲಿ ಯಾವ ಥರ ಕರ್ವ್ ಆಗಿದೆ ಏರ್ಸು, ಈ ಒಂದು ಪ್ರತಿಯೊಂದು ಥಿಂಗ್ಸ್ನ ಕೂಡ ಡ್ರಾ ಮಾಡ್ತಾ ಬರಬೇಕಾಗುತ್ತೆ. ಬಟ್ ನೀವು ಗಮನಿಸಿರ್ಬೋದು ಅಲ್ಲಿ ಜಾಸ್ತಿ ಬ್ಲ್ಯಾಕ್ ಎಫೆಕ್ಟ್ ಕೊಡ್ತಿಲ್ಲ, ಬಿಕಾಸ್ ನಾನು ಯೂಸ್ ಮಾಡ್ತಿರೋದು 5B. ನಾವು ನಮಗೆ ಇನ್ನೊಂದು ಸ್ವಲ್ಪ ಬ್ಲ್ಯಾಕ್ ಎಫೆಕ್ಟ್ ತುಂಬ ಡಾರ್ಕ್ ಎಫೆಕ್ಟ್ ಬೇಕಂದರೆ 8B ಪೆನ್ಸಿಲ್ ಯೂಸ್ ಮಾಡ್ಬೋದು. ಬಟ್ ನೀವು ಕೇಳ್ಬೋದು ಡೈರೆಕ್ಟಾಗಿ 8B ಪೆನ್ಸಿಲ್ನ ಯಾಕೆ ಯೂಸ್ ಮಾಡ್ತಿಲ್ಲ ಅಂತ. ಬಟ್ ನಮಗೆ 8B ಪೆನ್ಸಿಲ್ ಯೂಸ್ ಮಾಡಿದ್ರು ಕೂಡ ಕಂಪ್ಲೀಟ್ಲಿ ಡಾರ್ಕ್ ಆಗುತ್ತೆ, ನಮ್ಗೆ ಅಷ್ಟೊಂದು ಸ್ಟ್ರೋಕ್ಸ್ ಎಫೆಕ್ಟ್ ಕೊಡೋದಿಲ್ಲ. ಅದು ಮಧ್ಯೆಲ್ಲ ಒಂದು ವೈಟ್ ಪ್ಯಾಚಸ್ ಎಲ್ಲ ಕಾಣುತ್ತೆ. ಸೊ ಆ ಒಂದು ವೈಟ್ ಪ್ಯಾಚಸ್ನ ಕಂಪ್ಲೀಟ್ಲಿ ಫಿಲ್ ಮಾಡೋದಕ್ಕೆ ನಾವು 5B ಪೆನ್ಸಿಲ್ ಕೂಡ ಯೂಸ್ ಮಾಡ್ತೀನಿ. ಬರೀ 5B ಯೂಸ್ ಮಾಡಿದ್ರು ಕೂಡ ಚೆನ್ನಾಗಿರೋದಿಲ್ಲ, ಆ್ಯಂಡ್ 8B ಯೂಸ್ ಮಾಡಿದ್ರು ಕೂಡ ಚೆನ್ನಾಗಿರೋದಿಲ್ಲ. ಸೊ ಎರಡನ್ನೂ ಕೂಡ ಕಂಬೈನ್ ಮಾಡಿ ಕಾಂಬಿನೇಷನಲ್ಲಿ ನಾವು ಡ್ರಾ ಮಾಡ್ತಾ ಬರಬೇಕಾಗುತ್ತೆ. ಸೊ ಅದೊಂದು ರೀಸನ್ಗೆ ನಾನು ಫಸ್ಟ್ ಬೇಸ್ ಲೇಯರ್ನ 5B ಯೂಸ್ ಮಾಡಿ ಡ್ರಾ ಮಾಡ್ತಾ ಬರ್ತೀನಿ. ಸೊ ಓಕೆ, ಇದೇ ಥರನೇ ಕಂಪ್ಲೀಟ್ಲಿ ಸ್ಟ್ರೋಕ್ಸ್ನ ಹಾಕ್ತಾ ಹೋಗ್ತೀನಿ. ಓಕೆ, ಬೇಸ್ ಲೇಯರ್ ಆಗಿದ ತಕ್ಷಣ ಒನ್ ಮೋರ್ ಥಿಂಗ್ ಏನು ಮಾಡಬೇಕಂದ್ರೆ, ಈ ಥರ ಒಂದು ಸ್ಮಡ್ಜ್ ಟೂಲ್ ಇದ್ದರೆ ಅಥವಾ ನಿಮ್ಮ ಹತ್ರ ಏನಾದರೂ ಕಾಟನ್ ಬಟ್ ಇದ್ದರೆ ಈ ಒಂದು ಥಿಂಗ್ನ ತೊಗೊಂಡು ಸ್ಮಡ್ಜ್ ಮಾಡ್ತಾ ಬರಬೇಕಾಗುತ್ತೆ. ನೀವು ಮಾಡಿರುವಂಥ ಬೇಸ್ ಲೇಯರ್ ಏನಿದೆ ಒಂದು 5B ಲೇಯರ್, ಅದನ್ನು ಸ್ಮಡ್ಜ್ ಮಾಡ್ತಾ ಬರಬೇಕಾಗುತ್ತೆ. ಸ್ಮಡ್ಜ್ ಮಾಡೋ ಒಂದು ರೀಸನ್ ಏನಂದರೆ ಶೇಡಿಂಗ್ನ ಫುಲ್ಲಿ ಸ್ಪ್ರೆಡ್ ಮಾಡುತ್ತೆ. ನಾವು ಎಲ್ಲೆಲ್ಲಿ ಬಿಟ್ಟಿರ್ತೀವಿ ಒಂದೊಂದು ವೈಟ್ ಪ್ಯಾಚಸ್ ಕಾಣ್ತಿರ್ಬೋದು ನೀವು, ಆ ಒಂದು ಪ್ಯಾಚಸ್ನ ಕಂಪ್ಲೀಟ್ಲಿ ಫಿಲ್ ಮಾಡ್ತಾ ಬರುತ್ತೆ. ನೀವು ಗಮನಿಸ್ತಾ ಹೋಗಿ ಹೇಗೆ ಅದು ಡಿಫ್ರೆನ್ಸ್ ಕಾಣುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಸ್ಮೂತ್ ಎಫೆಕ್ಟ್ ಕಾಣುತ್ತೆ. ನಿಮಗೆ ಬೇಕಿದ್ರೆ ನೀನು ಕಾಟನ್ ಬಟ್ ಕೂಡ ಯೂಸ್ ಮಾಡ್ಬೋದು, ಸೇಮ್ ಎಫೆಕ್ಟ್ ಕೊಡುತ್ತೆ. ಅವ್ರ ಪೇಪರ್ ಸ್ಟಂಪ್ನ ಯೂಸ್ ಮಾಡ್ಬೋದು. ಇದು ಪೇಪರ್ ಸ್ಟಂಪ್ನ ಯೂಸ್ ಮಾಡ್ತಾ ಇರುವಂಥದ್ದು, ಇದು ಜಸ್ಟ್ ಪೇಪರ್ ರೋಲ್ ಅಷ್ಟೇ. ಓಕೆ, ಈ ಥರ ಸ್ಮಜ್ ಮಾಡಿದ್ಮೇಲೆ ನೆಕ್ಸ್ಟ್ 8B ಪೆನ್ಸಿಲಲ್ಲಿ ನಾನು ನೆಕ್ಸ್ಟ್ ಡಾರ್ಕ್ ಶೇಡಿಂಗ್ನ ಕೊಡ್ತಾ ಬರ್ತೇನೆ. ಸೇಮ್ ಅದೇ ಥರನೇ, ನಾವು ಮುಂಚೆ ಏನು ಸ್ಟ್ರೋಕ್ಸ್ ಹಾಕಿದ್ವಿ ಅದೇ ಸ್ಟ್ರೋಕ್ಸ್ ಮೇಲೆ ಮತ್ತೆ 8B ಪೆನ್ಸಿಲಲ್ಲಿ ನಿಧಾನಕ್ಕೆ ಸ್ಟ್ರೋಕ್ಸ್ನ ಡ್ರಾ ಮಾಡ್ತಾ ಬರಬೇಕಾಗುತ್ತೆ. ತುಂಬ ಪೇಷನ್ಸ್ ಇಟ್ಟು ನಿಧಾನಕ್ಕೆ ಡ್ರಾ ಮಾಡ್ತಾ ಬನ್ನಿ. ಸೊ ಡೋಂಟ್ ಫೋರ್ಸ್ ಯುವರ್ ಮೈಂಡ್. ನೀವು ನೋಡ್ತಿರ್ಬೋದು ಹೇಗೆ ಡಾರ್ಕ್ ಎಫೆಕ್ಟ್ ಕೊಡ್ತಾ ಇದೆ ಅಂತ. ನೀವು ಇನ್ನೊಂದು ಗಮನಿಸ್ಬೋದು ಅಲ್ಲಿ ಹೇಗೆ 5B ಶೇಡಿಂಗ್ ಮತ್ತು 8B ಶೇಡಿಂಗ್ ತುಂಬ ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ. 5B ಶೇಡಿಂಗ್ ಆಲ್ಮೋಸ್ಟ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಈ ಒಂದು ಫೇಸ್ ಶೇಡಿಂಗ್ಸ್ ಏನಿದೆ ಅಲ್ಲಿ ಯೂಸ್ ಮಾಡ್ತಾ ಬರ್ಬೋದು. ಬಟ್ 8B ಪೆನ್ಸಿಲ್ ಜಾಸ್ತಿ ಫೇಸ್ ಶೇಡಿಂಗಲ್ಲಿ ಯೂಸ್ ಆಗೋದಿಲ್ಲ, ಓನ್ಲಿ ಏರ್ಸ್ ಮತ್ತು ಎಲ್ಲೆಲ್ಲಿ ಡಾರ್ಕ್ ಪಾರ್ಟ್ಸ್ ಇದೆ ಅಲ್ಲಿ ಮಾತ್ರ ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಫೇಸ್ ಶೇಡಿಂಗ್ಗೆ ಯೂಸ್ ಆಗುವಂಥದ್ದು 5B, ಜೊತೆಗೆ 5Bಯಿಂದ ಕೆಳಗಡೆ ಇರುವಂಥ ಗ್ರೇಡ್ ಪೆನ್ಸಿಲ್ಸ್ ಅಂದರೆ HB ಆಗಿರ್ಬೋದು, 2B, 5B ಈ ಒಂದು ಥಿಂಗ್ಸ್ಗಳು ಫೇಸ್ ಶೇಡಿಂಗಲ್ಲಿ ಯೂಸ್ ಆಗುತ್ತೆ. ಸೊ ಅದನ್ನು ಆಮೇಲೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಥಿಂಗ್ ಈಸ್ ಈ ಒಂದು ಏರ್ ಪಾರ್ಟ್ಸ್ನ ಮುಗಿಸ್ತಾ ಬರೋಣ. ಓಕೆ, ನಾವು ನಮಗೆ ಬೇಕಿರುವಂಥ ಡಾರ್ಕ್ ಎಫೆಕ್ಟ್ ಸಿಗ್ತಾ ಇದೆ. ಓಕೆ, ಆ್ಯಂಡ್ ಇನ್ನೊಂದೇನೆಂದರೆ ನಾನು ನಿಮಗೆ ಟೀಚ್ ಮಾಡೋವಂಥ ಪರ್ಪಸ್ಗೆ ನಾನು ವಿಡಿಯೋನ ಜಾಸ್ತಿ ಫಾಸ್ಟಾಗಿ ಓಡಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾನು ಇದನ್ನು 5 to 6 hours ತೊಗೊಂಡಿದ್ದೆ. ಸೊ ಕಂಪ್ಲೀಟ್ಲಿ 5 to 6 hours ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಈ ಒಂದು ವಿಡಿಯೋನ ನಿಮಗೆ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫುಲ್ಲಿ ಕಂಪ್ಲೀಟ್ಲಿ ಈ ಒಂದು ವಿಡಿಯೋನ ನೋಡಿ, ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿ ಖಂಡಿತ ಬರುತ್ತೆ. ಆ್ಯಂಡ್ ನನ್ನ ಹಳೆ ವಿಡಿಯೋಸ್ನೂ ಕೂಡ ತುಂಬ ಚೆಕ್ ಮಾಡಿ, ಅದು ಕೂಡ ನೋಡಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಬೇರೆ ಬೇರೆ ಒಂದು ಟೆಕ್ನಿಕ್ಸ್ ಆಗಿರ್ಬೋದು, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಈ ಒಂದು ಥಿಂಗ್ಸ್ನೆಲ್ಲ ನಾನು ಆಲ್ರೆಡಿ ಒಂದು ವಿಡಿಯೋಸ್ ನಾನು ಹಳೆ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ನೋಡಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಮಿಸ್ ಮಾಡಿದೆ ಈ ಒಂದು ವಿಡಿಯೋ ಜೊತೆಗೆ ಆ ಒಂದು ವಿಡಿಯೋಸ್ ಕೂಡ ನೋಡಿ. ಜೊತೆಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಮಾಡಿ ಚಿದಾರ್ಟ್ಸ್ ಅಂತ, ಅದು ಕೂಡ ಫಾಲೋ ಮಾಡೋದು ಮರಿಬೇಡಿ.
ಓಕೆ, ಈಗ ಕಂಪ್ಲೀಟ್ಲಿ ಡಾರ್ಕ್ ಪಾರ್ಟ್ಸ್ ಕಂಪ್ಲೀಟ್ ಆಗಿದೆ ಏರ್ಸು. ನೆಕ್ಸ್ಟ್ ಫೇಸ್ ಡ್ರಾಯಿಂಗ್ ಮಾಡ್ತಾ ಹೋಗೋಣ. ಫೇಸ್ನ ತುಂಬ ಕೇರ್ಫುಲ್ಲಾಗಿ ಶೇಡಿಂಗ್ ಕೊಡ್ತಾ ಬರಬೇಕಾಗುತ್ತೆ. ಇದೊಂದು 3 ಲೇಯರಾಗಿ ಶೇಡಿಂಗ್ ಕೊಡ್ತಾ ಬರಬೇಕಾಗುತ್ತೆ ಫೇಸ್ನ. ಬಟ್ ಏರ್ ಪಾರ್ಟ್ಸ್ನ ಜಸ್ಟ್ ಒಂದು 2 ಲೇಯರ್ಸ್ 5B ಮತ್ತು 8B ಪೆನ್ಸಿಲ್ ಯೂಸ್ ಮಾಡಿ ಶೇಡಿಂಗ್ ಕೊಟ್ಟಿದ್ದೀನಿ. ಬಟ್ ಫೇಸ್ನ ನಾವು HB ಆ್ಯಂಡ್ 2B ಆ್ಯಂಡ್ ನೆಕ್ಸ್ಟ್ 5B ಪೆನ್ಸಿಲ್, 3 ಪೆನ್ಸಿಲ್ ಯೂಸ್ ಮಾಡಿ ಶೇಡಿಂಗ್ ಕೊಡ್ತಾ ಬರಬೇಕಾಗುತ್ತೆ. ಅದೇಗೆ ಅಂತ ನೆಕ್ಸ್ಟ್ ಕಂಪ್ಲೀಟ್ ಮಾಡ್ತಾ ತೋರಿಸ್ತೀನಿ ನೋಡಿ. ಈಗ ನಾವು ಫೇಸ್ನ ಶೇಡ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ನಾನು HB ಪೆನ್ಸಿಲ್ ಯೂಸ್ ಮಾಡಿ ಒಂದು ಬೇಸ್ ಲೇಯರ್ ಕೊಡ್ತಾ ಬರ್ತೇನೆ. ಇದಕ್ಕೂ ಕೂಡ ಆಲ್ವೇಸ್ ಲೋವರ್ ಗ್ರೇಡಿಂದ ಬೇಸ್ ಲೇಯರ್ ಕೊಡ್ತಾ ಬರಬೇಕಾಗುತ್ತೆ. ಸೊ ಅದೇ ಥರನೇ HB ಬಂದು ಲೋವರ್ ಗ್ರೇಡು, ಸೆಕೆಂಡ್ ಬಂದ್ಬಿಟ್ಟು 2B, ಸೊ ಮೂರನೇದು ಬಂದ್ಬಿಟ್ಟು 5B. ಸೊ ಮೊದಲಿಗೆ ನಾನು HB ಪೆನ್ಸಿಲ್ ಯೂಸ್ ಮಾಡಿ ಒಂದು ಸ್ಮೂತ್ ಲೇಯರ್ ಬೇಸ್ ಲೇಯರ್ನ ಕೊಡ್ತಾ ಬರ್ತೇನೆ. ಸೊ ಈ ಒಂದು ಬೇಸ್ ಲೇಯರ್ ಕೊಡೋದಕ್ಕೆ ಕಾರಣ ಏನಂದರೆ ನಮಗೊಂದು ಸ್ಮೂತ್ ಟೆಕ್ಸ್ಚರ್ ಸಿಗಲಿ ಅಂತ, ಜೊತೆಗೆ ಒಂದು ಬೇಸ್ ಲೇಯರ್ ಬೇಕು, ಒಂದು ಫೌಂಡೇಶನ್ ಲೇಯರ್ ಅಂತಾರೆ ಅದನ್ನು. ಸೊ ಅದೊಂದು ಗೇನ್ ಮಾಡೋದಕ್ಕೆ ಈ ಒಂದು ಬೇಸ್ ಲೇಯರ್ನ ಹಾಕ್ತಾ ಬರ್ತೇನೆ. ಓಕೆ, ಈಗ ಈ ಒಂದು ಪಾರ್ಟಲ್ಲಿ ಬೇಸ್ ಲೇಯರ್ ಕಂಪ್ಲೀಟ್ ಆಗಿದೆ. ಬಟ್ ನೀವು ಗಮನಿಸ್ತಿರ್ಬೋದು ಅಲ್ಲೊಂದು ರಫ್ ಟೆಕ್ಸ್ಚರ್ ಕಾಣುತ್ತೆ ನಮಗೆ, ಅಷ್ಟೊಂದು ಸ್ಮೂತ್ ಇರೋದಿಲ್ಲ. ಸೊ ಅದನ್ನು ಒಂದು ಸ್ವಲ್ಪ ಸ್ಮೂತ್ ಮಾಡೋದಕ್ಕೆ ನಾನು ಸ್ಮಡ್ಜ್ ಮಾಡ್ತೀನಿ. ಬಟ್ ಸ್ಮಡ್ಜ್ ಟೂಲ್ ಯೂಸ್ ಮಾಡೋದಿಲ್ಲ, ಇನ್ಸ್ಟೆಡ್ ಆಫ್ ದಟ್ ಒಂದು ಬ್ರಷ್ ತೊಗೊತೀನಿ, ಒಂದು ಸಿಂಥೆಟಿಕ್ ಬ್ರಷ್ ಅಂತ. ಈ ಒಂದು ಬ್ರಷ್ ತೊಗೊಂಡು ಸ್ಮೂತಾಗಿ ಈ ಥರ ಒಂದು ಸ್ಮಡ್ಜ್ ಮಾಡ್ತೀನಿ ಈ ಥರ. ಸೊ ಈ ಥರ ಮಾಡಿದಾಗ ನಮಗೆ ಒಂದು ರಫ್ ಇರೋದು ಒಂದು ಸ್ಮೂತಾಗಿ ಸಿಗುತ್ತೆ. ತುಂಬ ಸ್ಮೂತಾಗಿ ಏನು ಬೇಕಾಗಿಲ್ಲ, ಜಸ್ಟ್ ಒಂದು ನಾರ್ಮಲಾಗಿ ಒಂದು ಸ್ಮೂತ್ ಸಿಕ್ಕಿದ್ರೆ ಸಾಕು, ಯಾಕೆಂದರೆ ಅದ್ರ ಮೇಲ್ಗಡೆ ಇನ್ನೂ 2 ಲೇಯರ್ ಆಗ್ತೀವಿ. ಸೊ ವಿ ಕ್ಯಾನ್ ಮ್ಯಾನೇಜ್. ಸೊ ಓಕೆ, ಈ ಥರ ಒಂದು ಸ್ಮಡ್ಜ್ ಮಾಡಿದ್ಮೇಲೆ ನೆಕ್ಸ್ಟ್ ಈಗ ಇದೇ ಪಾರ್ಟಿಗೆ ನಾನು ಸೆಕೆಂಡ್ ಲೇಯರ್ ಹಾಕ್ತಾ ಬರ್ತೀನಿ. ಅಂದರೆ ಇದನ್ನು ನಾನು ಟಾಪ್ ಟು ಬಾಟಮ್ ಮಾಡ್ಕೊಂಬರ್ತೀನಿ, ಲೈಕ್ ಮೇಲ್ಗಡೆ ಹಣೆ ಆಗಿ ನೆಕ್ಸ್ಟ್ ಐಸ್, ನೋಸ್, ಲಿಪ್ಸ್, ಇಯರ್ಸ್ ಈ ಥರ ಮಾಡ್ಕೊಂಡು ಹೋಗ್ತೀನಿ. ಇನ್ ಕೇಸ್ ಏನಾದರೂ ನಾವು ಉಲ್ಟಾ ಮಾಡ್ತಾ ಬಂದಾಗ, ಕೆಳಗಡೆ ನಾವು ಲಿಪ್ಸ್ ನೋಸ್ ಏನೋ ಶೇಡಿಂಗ್ ಮಾಡ್ಬಿಟ್ಟು ನೆಕ್ಸ್ಟ್ ಮೇಲ್ಗಡೆ 4 ಹೆಡ್ ಏನಾದರೂ ಶೇಡಿಂಗ್ ಮಾಡೋಕ್ಕೆ ಹೋದಾಗ ಅಲ್ಲಿ ಹ್ಯಾಂಡ್ ರೆಸ್ಟ್ ಮಾಡ್ತೀವಿ, ಅಂದರೆ ಕೈ ಇಡ್ತೀವಿ, ಅವಾಗ ಶೇಡಿಂಗ್ಸ್ ಹಾಳಾಗುತ್ತೆ. ಸೊ ಆಲ್ಮೋಸ್ಟ್ ಯಾವತ್ತೂ ಕೂಡ ಮೇಲಿಂದ ಡ್ರಾ ಮಾಡ್ತಾ ಬಂದರೆ ಈಸಿ ಆಗುತ್ತೆ. ಓಕೆ, ಈಗ ನಾವು ಸೆಕೆಂಡ್ ಲೇಯರ್ ಹಾಕ್ತಾ ಇದ್ದೀವಿ, ದಟ್ ಈಸ್ 2B ಪೆನ್ಸಿಲ್. ಈ ಒಂದು ಲೇಯರ್ನ ಸ್ವಲ್ಪ ಕೇರ್ಫುಲ್ಲಾಗಿ ತಲೆ ಓಡಿಸಿ ಶೇಡ್ ಮಾಡ್ತಾ ಬರಬೇಕು. ಬಿಕಾಸ್ ಇದು ಎಲ್ಲೆಲ್ಲಿ ಡಾರ್ಕ್ ಪಾರ್ಟ್ಸ್ ಇದೆ, ಎಲ್ಲೆಲ್ಲಿ ಶೇಡಿಂಗ್ಸ್ ಅಂದರೆ ಜಾಸ್ತಿ ಡಾರ್ಕ್ನೆಸ್ ಇದೆ ಅಲ್ಲಿ ಡ್ರಾ ಮಾಡ್ತಾ ಬರಬೇಕಾಗುತ್ತೆ. ಸೊ ಇದನ್ನು ಕೂಡ ಎಲ್ಲೆಲ್ಲಿ ಬೇಕು ಅಂದರೆ ಆಲ್ಮೋಸ್ಟ್ 90% ಬೇಕಾಗುತ್ತೆ ಇದು. ಯಾಕೆಂದರೆ ಆಲ್ಮೋಸ್ಟ್ ಈಗ ಒಂದು ಬೇಸ್ ಲೇಯರ್ನ ಕಂಪ್ಲೀಟ್ಲಿ ಫೇಸ್ 100% ಬೇಸ್ ಲೇಯರ್ ಎಲ್ಲ ಕಡೆ ಬೇಕೇ ಬೇಕು. ಬಟ್ ಈ ಒಂದು 2B ಪೆನ್ಸಿಲ್ ಅಂದರೆ ಮೀಡಿಯಮ್ ಗ್ರೇಡ್ ಬಂದುಬಿಟ್ಟು ಒಂದು 70% ಎಲ್ಲೆಲ್ಲಿ ಡಾರ್ಕ್ ಬೆಳೆಸಬೇಕು ಅಲ್ಲಿ ಮಾತ್ರ ಹಾಕ್ತೀವಿ. ಇನ್ 5B ಪೆನ್ಸಿಲ್ ಬಂದು ಎಲ್ಲೆಲ್ಲಿ ಒಂದು 50% ಯೂಸ್ ಮಾಡ್ತೀವಿ ಅಷ್ಟೇ ಫೇಸಲ್ಲಿ. ಸೊ ಓಕೆ, ಇದನ್ನು ಕೂಡ ಬ್ರಷ್ ತೊಗೊಂಡು ಸ್ಮಡ್ಜ್ ಮಾಡ್ತೀನಿ. ಸೊ ಈ ಥರ ಸ್ಮಡ್ಜ್ ಮಾಡಿದಾಗ ಅದು ಕೂಡ ಸ್ಮೂತ್ನೆಸ್ ಸಿಗುತ್ತೆ. ಸೊ ಈಗ 3ನೇ ಲೇಯರ್ ಬಂದು 5B ಪೆನ್ಸಿಲ್. ಈ ಒಂದು 5B ಪೆನ್ಸಿಲ್ ತೊಗೊಂಡು ನಾನು 3ನೇ ಲೇಯರ್ನ ಕೊಡ್ತಾ ಬರ್ತೇನೆ. ಯಾಕೆಂದರೆ ಇದು ದಿಸ್ ಇಸ್ ದ ಲಾಸ್ಟ್ ಪಾರ್ಟ್. ಓಕೆ, ದಿಸ್ ಇಸ್ ದ ಲಾಸ್ಟ್ ಲೇಯರ್. ಇದನ್ನು ನಾನು ಎಲ್ಲೆಲ್ಲಿ ಡಾರ್ಕ್ ಪಾರ್ಟ್ಸ್ ಇದೆ ಅಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ನೀವು ಇಷ್ಟೊತ್ತವರೆಗೂ ಗಮನಿಸಿದ್ರೆ ಗೊತ್ತಿರುತ್ತೆ ನಾನು 4ಹೆಡ್ ಅಂದರೆ ಹಣೆ ಪಾರ್ಟ್ನ ನಾನು ಕಂಪ್ಲೀಟಾಗಿ HB ಯೂಸ್ ಮಾಡಿದೆ. ಬಟ್ 2Bನ ಒಂದು ಸ್ವಲ್ಪ ಯೂಸ್ ಮಾಡಿದೆ, ಅಂದರೆ 90%ವರೆಗೂ ಮಾತ್ರ ಯೂಸ್ ಮಾಡಿದೆ. ಆ್ಯಂಡ್ ಈಗ 5Bನ ಜಸ್ಟ್ ಒಂದು 50% to 60% ಅಷ್ಟು ಮಾತ್ರ ಯೂಸ್ ಮಾಡ್ತೀನಿ. ಸೊ ಅಲ್ಲಿ ಪಕ್ಕದಲ್ಲಿರುವಂಥ ಇಮೇಜ್ನು ಕೂಡ ಗಮನಿಸಿ, ಎಲ್ಲೆಲ್ಲಿ ಡಾರ್ಕ್ ಪಾರ್ಟ್ಸ್ ಇದೆ, ಎಲ್ಲೆಲ್ಲಿ ವೈಟ್ ಹೈಲೈಟ್ಸ್ ಇದೆ, ಇವನು ಕೂಡ ಗಮನಿಸ್ತಾ ಬಂದರೆ ಗೊತ್ತಾಗುತ್ತೆ. ಓಕೆ, ಈಗ ನಾನು ಫುಲ್ ಮಾಡ್ತಿರುವಂಥದ್ದು 5B ಯೂಸ್ ಮಾಡಿ. ಓಕೆ, ಈಗ ಆಲ್ಮೋಸ್ಟ್ 3 ಲೇಯರ್ ಕಂಪ್ಲೀಟ್ ಆಗಿದೆ ಈ ಒಂದು ಹಣೆ ಪಾರ್ಟ್ಗೆ. ಸೊ ನಮಗೇನಾದರೂ ಬೇಕಿರುವಂಥ ಬೇರೆ ಚೇಂಜಸ್ ಇದ್ದರೆ ಅಂದರೆ ಅದನ್ನು ನಾನು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಒಂದು ಫೈನಲ್ ಟಚ್ ಅಂತ ನಾವೇನು ಮಾಡ್ತೀವಿ, ಹೋಲ್ ಫೇಸ್ಗೆ ಒಂದು ಸ್ಮಾಲ್ ಟಚ್ ಕೊಡ್ತೀವಿ, ಅಂದರೆ ಎಲ್ಲೆಲ್ಲಿ ಹೈಲೈಟ್ಸ್ ಬೇಕು, ಎಲ್ಲೆಲ್ಲಿ ಡಾರ್ಕ್ನೆಸ್ ಬೇಕು ಅದನ್ನು ಸ್ವಲ್ಪ ವೇರಿ ಮಾಡ್ತೀವಿ. ಸೊ ಅದನ್ನು ಆಮೇಲೆ ಹೇಳ್ಕೊಡ್ತೀನಿ, ಈಗ ಸದ್ಯಕ್ಕೆ ಇಷ್ಟು ಮಾಡಿದ್ರೆ ಸಾಕು ಅಂದ್ಕೊತೀನಿ. ಓಕೆ ಗೈಸ್, ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ರಿಮೈನಿಂಗ್ ಪಾರ್ಟ್ ಏನಿದೆ, ಐಸ್, ನೋಸ್, ಲಿಪ್ಸ್ ಆ್ಯಂಡ್ ಸ್ಕಿನ್ ಶೇಡಿಂಗ್ಸ್, ಈ ಒಂದು ಪಾರ್ಟ್ಗಳನ್ನ ನಾನು ನಾಳಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಪಾರ್ಟ್ 2 ವೀಡಿಯೋ ನಾಳೆನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸೊ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ. ಆ್ಯಂಡ್ ಮೇನ್ಲಿ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಮಾಡಿ ಚಿದಾರ್ಸ್ ಅಂತ ಅದು ಕೂಡ ಫಾಲೋ ಮಾಡೋದು ಮರಿಬೇಡಿ. ಜೊತೆಗೆ ನೀವೇನಾದರೂ ಈ ಒಂದು ಡ್ರಾಯಿಂಗ್ನ ಪ್ರಾಕ್ಟೀಸ್ ಮಾಡಬೇಕಂದ್ರೆ
ಆ ಒಂದು ಫೋಟೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಗ್ರಿಡ್ ಆಗಿರುವಂಥದ್ದು ಆ ಒಂದು ಫೋಟೋನ ಡೌನ್ಲೋಡ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈ ಒಂದು ಡ್ರಾಯಿಂಗ್ಗೆ ರಿಲೇಟೆಡ್ ಇನ್ಫಾರ್ಮೇಷನ್ ಏನು ಬೇಕಿದೆ ಅದು ವಿಡಿಯೋ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಕೂಡ ನೋಡಿ ಒಂದ್ಸಲ ಯೂಸ್ ಆಗುತ್ತೆ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ವೆಯ್ಟ್ ಮಾಡ್ತಾಯಿರಿ, ಸಿಗೋಣ. ಬಾಯ್ ಬಾಯ್.